ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ಆಗಿರೋ ಒಂದು ಮೂಂಗ್ ದಾಲ್ ದೋಸೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಮೂಂಗ್ ದಾಲ್ ದೋಸೆ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಗ್ಲಾಸ್ ಅಥವಾ ಒಂದು ಕಪ್ನಷ್ಟು ನಾನು ಹೆಸರುಬೇಳೆನ ತೆಗೆದಿಟ್ಕೊಂಡಿದ್ದೀನಿ. ಅದನ್ನ ನಾನು ಒಂದು ಬೌಲಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಟೀಸ್ಪೂನಷ್ಟು ಮೆಂತ್ಯ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬೇಳೆನ ಹಿಂದಿನ ರಾತ್ರಿನೇ ತೊಳೆದು ನೆನೆಸಿಟ್ಕೋಬೇಕು. ಇವಾಗ ಈ ಹೆಸರುಬೇಳೆನ ಚೆನ್ನಾಗಿ ನಾವು ಒಂದು ಮೂರ್ನಾಲ್ಕು ಸಲ ಆದರೂ ಚೆನ್ನಾಗಿ ತೊಳ್ಕೊಳ್ಬೇಕು. ಹೆಸರುಬೇಳೆನ ಒಂದು ಮೂರ್ನಾಲ್ಕು ಸಲ ಚೆನ್ನಾಗಿ ತೊಳೆದಾದಮೇಲೆ ತಟ್ಟೆ ಮುಚ್ಚಿ ನಾನು ಇದನ್ನ ನೆನೆಸಿಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಚೆನ್ನಾಗಿ ಹೆಸರುಬೇಳೆ ನೆಂದಿದೆ. ಇದನ್ನ ಇವಾಗ ಮಿಕ್ಸರ್ ಜಾರಲ್ಲಿ ನುಣ್ಣಗೆ ರುಬ್ಕೊಳ್ಬೇಕು. ನಾನು ಒಂದೇ ಗ್ಲಾಸ್ ತೊಗೊಂಡಿರೋದ್ರಿಂದ ನನಗೆ ಒಂದೇ ಟ್ರಿಪ್ ಆಯಿತು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋದಕ್ಕೆ. ನಾನು ಹೆಸರುಬೇಳೆನ ನೆನೆಸಿಟ್ಟಿದ್ನಲ್ಲ, ಅದೇ ನೀರನ್ನೇ ನಾನು ರುಬ್ಕೊಳ್ಳೋಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನೈಸ್ ಪೇಸ್ಟ್ ಆಗಿದೆ. ಇದನ್ನ ಒಂದು ಬೌಲಲ್ಲಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಹೆಸರುಬೇಳೆ ರುಬ್ಬಿದ್ಮೇಲೆ ತಟ್ಟೆ ಮುಚ್ಚಿ ಒಂದು 10 ನಿಮಿಷ ನಾವು ಹಾಗೆ ಬಿಡಬೇಕು. ಈ ಹೆಸರುಬೇಳೆ ದೋಸೆಗೆ ಟೇಸ್ಟ್ ಇನ್ನೂ ಹೆಚ್ಚಾಗೋದಕ್ಕೋಸ್ಕರ ನಾನಿಲ್ಲಿ ಒಂದು 1/4 ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ಸ್ಪೂನಷ್ಟು ಅಥವಾ 1.5 ಟೇಬಲ್ಸ್ಪೂನಷ್ಟು ಕಡಲೆ ಹಸಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವೆರಡೂ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ 1/4 ಕಪ್ನಷ್ಟು ನಾನು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು ಸೇರಿಸ್ಕೊಂಡಿದ್ದ ನಂತರ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಮೊಸರು ಇಲ್ಲ ಅಂದರೆ ನೀವು ಬೆಚ್ಚಗಿರೋ ನೀರಿಗೆ ಸ್ವಲ್ಪ ನಿಂಬೆಹಣ್ಣು ಸೇರಿಸಿ ಮೊಸರು ಬದಲಾಗಿ ನೀವು ನಿಂಬೆಹಣ್ಣು ನೀರನ್ನ ಸೇರಿಸ್ಬೋದು. ಇದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದು ಕೂಡ ಸ್ವಲ್ಪ ಹೊತ್ತು ನೆನೆಸೋಕ್ಕಿಡಬೇಕು. ಈ ರವೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ. ಒಂದು 8-10 ನಿಮಿಷ ಈ ರವೆ ಮತ್ತು ಹೆಸರುಬೇಳೆ ಹಸಿಟ್ಟು ಎರಡೂ ನೆನೆಸ್ಕೊಂಡ್ರೆ ಸಾಕು. ಅಷ್ಟರೊಳಗೆ ನಾವು ತರಕಾರಿಗಳನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕ್ಯಾಪ್ಸಿಕಮ್ಮು ಅಂದರೆ 1/2 ಕ್ಯಾಪ್ಸಿಕಮ್ ಹಾಕ್ಕೊಳ್ತಿದ್ದೀನಿ, ಮತ್ತು 1/2 ಕ್ಯಾಪ್ಸಿಕಮ್ ರೆಡ್ ಕಲರು, 1 ಈರುಳ್ಳಿ, 1 ಕ್ಯಾರೆಟು, 1-5-6 ಬೀನ್ಸ್ ಮತ್ತು ಶುಂಠಿ ಇವೆಲ್ಲನೂ ನೋಡಿ ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ಈ ಥರ ತರಕಾರಿಗಳು ಹಾಕೋದ್ರಿಂದ ಮಕ್ಳಿಗೂ ಇಷ್ಟಪಟ್ಟು ತಿಂತಾರೆ, ಅವ್ರಿಗೂ ತರಕಾರಿ ಸೇರಿದಂಗೆ ಆಗುತ್ತೆ ಮಕ್ಳಿಗೂ. ಇದಾದ ನಂತರ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಕಾದ ನಂತರ ಒಂದು 1-2 ಟೇಬಲ್ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾನಿಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸೇರಿಸ್ಕೊಂಡಿದ್ದ ನಂತರ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಎರಡು ಚಿಟ್ಕೊಟ್ಟಿದ್ಮೇಲೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ 2 ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಮಕ್ಳಿಗೆ ಕೊಡಬೇಕು ಅಂದರೆ ಹಸಿಮೆಣಸಿನ್ಕಾಯಿನ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಇದಾದ ನಂತರ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹುರ್ಕೊಂಡಿದ್ದ ನಂತರ ನಾನಿಲ್ಲಿ 1 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಫ್ರೈ ಆಗಬೇಕು, ತುಂಬ ಬ್ರೌನಾಗಿ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ನಾನು ಈರುಳ್ಳಿ ಹುರ್ಕೊಳ್ತಾ ಇರುವಾಗಲೇ ಹಸಿ ಶುಂಠಿ ತುರಿದಿಟ್ಕೊಂಡಿದ್ದೆ, ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಸಿ ಶುಂಠಿ ಎಲ್ಲ ಹುರ್ಕೊಂಡಿದ್ದ ನಂತರ ನಾನು ತರಕಾರಿಗಳನ್ನೆಲ್ಲ ಸಣ್ಣ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ತರಕಾರಿಲಿರೋ ಮಾಯಿಶ್ಚರ್ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಈ ತರಕಾರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಹುರ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನಿವಾಗ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ, ಮತ್ತು 1/2 ಟೀಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ 2 ಪುಡಿಗಳು ಹಾಕ್ಕೊಂಡಿದ್ದ ನಂತರ ತರಕಾರಿಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲನೂ. ಇವಾಗ ಸ್ಟೌವ್ ಆಫ್ ಮಾಡಿ ನಾವು ತರಕಾರಿನ ತಣ್ಣಗಾಗೋಕ್ಕೆ ಬಿಡಬೇಕು.
ಈ ತರಕಾರಿಗಳೆಲ್ಲ ತಣ್ಣಗಾಗಬೇಕು, ಅದಕ್ಕೆ ನಾನು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಮಾಡ್ತಿರೋ ಮೆಷರ್ಮೆಂಟು ಸುಮಾರು ಒಂದು 6 ದೋಸೆ ಆಗುತ್ತೆ. ನೋಡಿ, ನಾನು ಹೆಸರುಬೇಳೆನ ರುಬ್ಬಿಟ್ಕೊಂಡಿದ್ನಲ್ಲ, ಅದು ಕೂಡ 10 ನಿಮಿಷ ಆಗಿದೆ, ಚೆನ್ನಾಗಿ ನೆನೆದಿದೆ. ಮತ್ತು ಈ ರವೆನ ನೆನೆಸೋಕ್ಕಿಟ್ಟಿದ್ನಲ್ಲ ಮೊಸರಾಕಿ, ಅದು ಕೂಡ ಚೆನ್ನಾಗಿ ನೆನೆದಿದೆ, ಸಾಫ್ಟಾಗಿದೆ. ಇವಾಗ ನಾನು ಈ ಹೆಸರುಬೇಳೆ ಹಸಿಟ್ಟಿಗೆ ನಾನು ಈ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡಿದ್ದ ನಂತರ ಸ್ವಲ್ಪ ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ. ಸೋಡಾ ಸೇರಿಸ್ಕೊಂಡ್ರೆ ದೋಸೆ ಸ್ವಲ್ಪ ದಪ್ಪಕ್ಕೆ ಚೆನ್ನಾಗಿ ಬರುತ್ತೆ, ಫ್ಲಫಿಯಾಗಿ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಈ ಹಸಿಟ್ಟಿಗೆ ನಾವೇನು ತರಕಾರಿನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ಬೇಕು. ನಾನು ಇವಾಗ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಮತ್ತೆ ತಿರ್ಗಾ ಉಳಿದಿದ್ದೆಲ್ಲ ತರಕಾರಿನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತೆ ನೀರೆಲ್ಲ ಸೇರ್ಸಂಗಿಲ್ಲ, ನಾವು ರುಬ್ಬುವಾಗ ಏನು ನೀರು ಹಾಕ್ಕೊಂಡಿದ್ವೋ ಅಷ್ಟೇ ಸಾಕಾಗುತ್ತೆ. ನಂತರ ನಾನಿಲ್ಲಿ ಒಂದು ಚಿಟಕಿಯಷ್ಟು ಶುಗರ್ ಹಾಕ್ಕೊಳ್ತಾ ಇದ್ದೀನಿ, ಅದು ದೋಸೆ ಮಾಡುವಾಗ ಗೋಲ್ಡನ್ ಬ್ರೌನ್ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಅಷ್ಟೇ. ಮತ್ತು ಇದೆಲ್ಲ ಹಾಕ್ಕೊಂಡು ತಿರ್ಗಾ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಹಿಟ್ಟದು ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಗಟ್ಟಿಗೆ. ನೆಕ್ಸ್ಟ್ ನಾನಿಲ್ಲಿ ಒಂದು ತವ ಇಟ್ಕೊಂಡಿದ್ದೀನಿ, ಆ ತವಾಗೆ ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಬೆಣ್ಣೆ ಆದರೂ ಸರಿ, ತುಪ್ಪ ಆದರೂ ಸರಿ, ಯಾವುದಾದ್ರೂ ಸರಿ ನಡೆಯುತ್ತೆ. ಬೆಣ್ಣೆ ಕಾದ ನಂತರ ನಾನಿಲ್ಲಿ ನೋಡಿ ಈ ಥರ ಹಸಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದೂವರೆ ಸೌಟಷ್ಟು ಹಸಿಟ್ಟು ಹಾಕ್ಕೊಂಡು ಜಸ್ಟ್ ಸುಮ್ಮನೆ ಹಂಗೆ ಟ್ಯಾಪ್ ಮಾಡಬೇಕಷ್ಟೆ. ನಂತರ ಲಿಡ್ ಕವರ್ ಮಾಡಿ ಲೋ ಫ್ಲೇಮಲ್ಲೇ ನಾನು ಒಂದು 3-5 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ 3 ನಿಮಿಷ ಆಗಿದೆ. ಇವಾಗ ಇದಕ್ಕೆ ತುಪ್ಪ ಇಲ್ಲ ಬೆಣ್ಣೆ ಮತ್ತೆ ಸೇರಿಸ್ಬೇಕು, ಯಾಕಂದರೆ ಈ ತಿರ್ಗಾ ಇದು ಬೇಯಬೇಕಲ್ವ ಇನ್ನೊಂದು ಸೈಡು, ಅದಕ್ಕೋಸ್ಕರ. ಇವಾಗ ನೋಡಿ, ನಾನು ತಿರುಗಿಸ್ತಾ ಇದ್ದೀನಿ, ನಿಧಾನಕ್ಕೆ ತಿರುಗಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಗೋಲ್ಡನ್ ಬ್ರೌನ್ ಆಗಿದೆ. ಮತ್ತು ಇದು ಇನ್ನೊಂದು ಸೈಡು ಕೂಡ ನಾವು ಹಂಗೆ ಬೇಯಿಸ್ಕೊಳ್ಬೇಕು. ಎರಡು ಸೈಡನ್ನು ದೋಸೆ ಬೇಯಿಸಿದ್ರೆ ಹೆಸರುಬೇಳೆ ದೋಸೆ ರೆಡಿ ಆಗುತ್ತೆ. ಇದಕ್ಕೆ ನಾವು ದೋಸೆ ಬೇಯ್ತಾ ಇರುವಾಗಲೇ ಎಳ್ಳು ಕೂಡ ಸೇರಿಸ್ಬೋದು, ಅದು ಕೂಡ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ನೋಡಿ, ದೋಸೆ ಸೈಜು ಎಷ್ಟು ದಪ್ಪ ಇದೆ, ಪ್ಯಾನ್ ಕೇಕ್ ಥರ ಇದೆ ನೋಡೋದಕ್ಕೆ. ಇದು 1-1.5 ತಿಂದರೆ ಸಾಕು, ಹೊಟ್ಟೆ ತುಂಬೋಗ್ಬಿಡುತ್ತೆ. ಇವಾಗ ಎಳ್ಳಾಕಿ ಯಾವ ಥರ ದೋಸೆ ಮಾಡೋದು ಅಂತ ತೋರಿಸ್ತೀನಿ. ಸೇಮ್ ಮೆಥಡೇ ಎಲ್ಲ, ಫಸ್ಟು ತವಾಗ ಬೆಣ್ಣೆ ಹಾಕೋಬೇಕು, ಮತ್ತು ತಿರ್ಗಾ ದೋಸೆ ಹಸಿಟ್ಟಾಕಿ ಅದನ್ನ ಟ್ಯಾಪ್ ಮಾಡಬೇಕು, ಮತ್ತು ಲಿಡ್ ಕವರ್ ಮಾಡಬೇಕು. ನಂತರ ಲಿಡ್ ಓಪನ್ ಮಾಡಿ ನಾವು ಇವಾಗ ದೋಸೆನ ತಿರುಗಿಸೋಕ್ಕಿಂತ ಮುಂಚೆ ಸ್ವಲ್ಪ ಎಳ್ಳು ಹಾಕಿ ಮತ್ತು ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ದೋಸೆನ ತಿರುಗಿಸ್ಬೇಕು. ನೋಡಿ, ದೋಸೆ ತಿರುಗಿಸಾಗಿದೆ, ಎರಡು ಸೈಡು ಇವಾಗ ಬೆಂದಿದೆ. ಈ ಮೂಂಗ್ ದಾಲ್ ಅಥವಾ ಹೆಸರುಬೇಳೆ ದೋಸೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಡಯಾಬಿಟಿಕ್ ಪೇಷೆಂಟ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಇದರಿಂದ ಈ ದೋಸೆ ತಿನ್ನೋದ್ರಿಂದ ಶುಗರ್ ಮೇಲಕ್ಕೆ ಹೋಗೋದಿಲ್ಲ, ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಕಿ ಕಳಿಸೋದಾದರೆ ನೀವು ಹಿಂದಿನ ದಿನ ರಾತ್ರಿನೇ ನೀವು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ, ಬೆಳಗ್ಗೆ ನಿಮಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಒಂದ್ಸಲ ಈ ರೆಸಿಪಿ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ನಿಮಗೆ ಥ್ಯಾಂಕ್ ಯು ಅಂತ ಖಂಡಿತ ಹೇಳ್ತಾರೆ. ನಾನು ಈ ದೋಸೆಗೆ ಜಿಂಜರ್ ಗಾರ್ಲಿಕ್ ಚಟ್ನಿ ಮಾಡಿದ್ದೆ, ನೀವು ಬೇಕಂದರೆ ಟೊಮೊಟೊ ಚಟ್ನಿ ಮಾಡ್ಕೋಬೋದು, ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗಿದ್ದರೆ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಂಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಸಪೋರ್ಟ್ ಮಾಡಿ, ಮತ್ತು ಬೆಲ್ ಐಕಾನ ಪ್ರೆಸ್ ಮಾಡಿ ಹಾಗೆ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.